ನನಗೆ ಮೊದಲಿಂದಾನು ಎಲ್ಲರೂ ಕ್ಯಾರೆಕ್ಟರ್ ಹೆಸರು ಗುರುತಿಸಿದ್ರೆ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಕ್ಯಾರೆಕ್ಟರ್ ರೀಚ್ ಆಗಿದೆ ಅನ್ನೋದು ಅವಾಗ ಅರ್ಥ ಆಗುತ್ತಲ್ಲ. ನನ್ನನ್ನು ಇವಾಗ ಭಾಗ್ಯ ಅಂತ ಯಾರೂ ಕರೆಯಲ್ಲ, ಮೋಸ್ಟ್ಲಿ ಎಲ್ಲರೂ ಅಕ್ಕಮ್ಮ ಅಂತಲೇ ಕರೀತಾ ಇದ್ದಾರೆ. ಸೊ ಖುಷಿ ಇದೆ. ಭಾ ಅಲ್ಲಿ ಭಲೆ ಅನ್ನೋದಿದೆ, ಸೊ ಹಾಗಾಗಿ ನನಗೆ ಭಲೆ ಖುಷಿ ಕೊಟ್ಟಿದೆ. ಐ ಡೋಂಟ್ ನೋ, ನನ್ನ ಅದ್ರ ಅದಕ್ಕಿಂತ ಜಾಸ್ತಿ ನಮ್ಮದು ಕತೆ ಚೆನ್ನಾಗಿದ್ದರೆ ಯಾವ ಸೀರಿಯಲ್ ಬೇಕಾದರೂ ಚೆನ್ನಾಗಿ ಓಡುತ್ತೆ ಅಂತ. ಇದರಲ್ಲಿ ಕತೆ ತುಂಬ ಚೆನ್ನಾಗಿದೆ, ಸೊ ಹಾಗಾಗಿ ಹೋಗ್ತಾ ಇದೆ. ಅದು ಭಾನಾದರೂ ಆಗಿರ್ಬೋದು, ಗಾ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಕತೆ ಚೆನ್ನಾಗಿರ್ಬೇಕಷ್ಟೆ. ಜನರ ರಿವ್ಯೂಸು ನೆಕ್ಸ್ಟ್ ಬರುತ್ತೆ, ಫಸ್ಟ್ ನಮ್ಮ ಸೆಟ್ಟಲ್ಲೇ ಬಂದುಬಿಡುತ್ತೆ. ಟೆಕ್ನಿಷಿಯನ್ಸ್ ಪಕ್ಕದಲ್ಲಿ ನಿಂತಿರ್ತಾರಲ್ಲ, ಥರ್ಮೋಕೋಲು ಲೈಟೆಲ್ಲ ಇಟ್ಕೊಂಡು ನಿಂತಿರ್ತಾರಲ್ಲ, ಫಸ್ಟ್ ಅವರೇ ಹೇಳ್ಬಿಡ್ತಾರೆ. ಅದರಲ್ಲಂತೂ ಕೆಲವರಂತೂ ನೆಕ್ಸ್ಟ್ ಇಯರ್ ಅನುಬಂಧ ಓಟ್ಸ್ ಇವಾಗಲೇ ಮಾಡ್ತಾಯಿರ್ತಾರೆ ಇಲ್ಲೇ ನಿಂತ್ಕೊಂಡು. ಸೊ ಹಾಗಾಗಿ ಫಸ್ಟ್ ಇಲ್ಲಿ ರಿವ್ಯೂಸ್ ಬರುತ್ತೆ, ಆಮೇಲೆ ಅಮ್ಮಂದು ಒಂದಷ್ಟು ಇರುತ್ತೆ. ಅದಾದಮೇಲೆ ಹೊರಗಡೆ ಜನರನ್ನು ಮೀಟ್ ಮಾಡಿದಾಗ ಅವರು ಒಂದೊಂದು ಸೀನ್ದು ಸೂಕ್ಷ್ಮತೆ ಎಷ್ಟು ಅಬ್ಸರ್ವ್ ಮಾಡ್ತಾರೆ ಅಂದರೆ, ನಾನು ಆಟೋಲಿ ಬರುವಾಗ ಒಂದು ಸೀನ್ ಇದೆ ಲಡ್ಡು ಹತ್ರ ಮಾತಾಡ್ಕೊಂಡು ಬರೋದು, ಅವಳು ಎಂಗೇಜ್ಮೆಂಟ್ ಫಿಕ್ಸ್ ಆದಾಗ ಗಂಡು ನೋಡೋಕೆ ಬರುವಾಗ, ಅದರಲ್ಲಿ ಒಂದು ಎಕ್ಸ್ಪ್ರೆಷನ್ನು ಅವಳು ಹೀಗೆ ಹೇಳಿದಾಗ ನೀವು ಈ ರೀತಿ ಎಕ್ಸ್ಪ್ರೆಷನ್ ಕೊಟ್ರಿ ಅನ್ನೋದನ್ನು ನೆನ್ಪಿಟ್ಕೊಂಡು ಹೇಳ್ತಾರಲ್ಲ, ಅದು ಗ್ರೇಟ್. ಅದು ಅದು ಭಾಳ ಭಾಳ ಖುಷಿ ಕೊಡುತ್ತೆ. ಸೊ ಅದ್ಭುತವಾದ ರಿವ್ಯೂಸ್ ಆಸ್ ಆಫ್ ನಾವು ಬರ್ತಾ ಇದೆ. ಹಾಂ, ಲಡ್ಡು ಲಡ್ಡು ಬಗ್ಗೆ ಹೇಳೋಕ್ಕೇನಿದೆ, ಲಡ್ಡು ಒಂಥರ ನನ್ನ ಪ್ರಪಂಚ. ಅವಳು ಖುಷಿಯಾಗಿರಬೇಕು, ಅವಳು ಜೀವನದಲ್ಲಿ ಏನೇನು ಅವಳಿಗೆ ಕೊಡೋಕ್ಕೆ ಸಾಧ್ಯನೋ, ಏನೇನು ಒಳ್ಳೇದು ಕೊಡೋಕ್ಕೆ ಸಾಧ್ಯನೋ ಅದೆಲ್ಲವನ್ನು ಅವಳಿಗೆ ಕೊಡಬೇಕು ಅನ್ನೋದಷ್ಟೇ ನನ್ನ ಆಸೆ ಜೀವನದಲ್ಲಿ. ಲಡ್ಡು ನೋಡೋದಕ್ಕೆ ಹುಡುಗ ಬರ್ತಾರೆ. ಹಾಂ, ಹುಡುಗನಿಗೆ ಹೇಳ್ತೀರಾ ಈ ಥರ ನನ್ನ ತಂಗಿ ನಾನು ಕೊಡಲ್ಲ, ಈ ಥರ ನಮ್ಮನ್ನ ಟ್ರೀಟ್ ಮಾಡೋದಾಗಲಿ ಅಥವಾ ಅವನಿಗೆ ಎರಡನೇ ಮದುವೆನೋ ಏನೋ ಆಗಿರುತ್ತೆ, ಈ ಥರದವ್ರಿಗೆ ನನ್ನ ತಂಗಿ ನಾನು ಕೊಡಲ್ಲ, ನಾನು ಹುಡುಕ್ತೀನಿ, ನನ್ನ ತಂಗಿ ನಾನು ಒಳ್ಳೆ ಜಾಗ ಸೇರಿಸ್ತೀನಿ ಅಂತ ಪಟ್ಟು ಹಿಡಿದು ಕೂರ್ತೀರಾ. ಗಂಡನ ಮನೆಯಲ್ಲಿ ಅಷ್ಟು ಧೈರ್ಯ ಇರಲ್ಲ, ಪಾಂಡವರ ಮುಂದೆ ಮಾತಾಡೋದು ಅಷ್ಟು ನಾವು ನೋಡಿಲ್ಲ. ಇಲ್ಲಿ ತಂಗಿಗೋಸ್ಕರ ನೀವು ಆ ಸ್ಟ್ಯಾಂಡ್, ಆ ಸ್ಟ್ರಾಂಗ್ ಸ್ಟ್ಯಾಂಡ್ ತಗೊಳ್ಳೋದು ಅದೆಲ್ಲ ಕೂಡ ಆಚೆ ತುಂಬ ಇನ್ಸ್ಪೈರ್ ಆಗ್ತಾ ಇರೋದು. ಅಂದ್ರೆ ನಿಮ್ಮ ತರ ಕ್ಯಾರೆಕ್ಟರ್ಗಳು ಆಚೆ ತುಂಬಾ ವರ್ಷಗಳಿಂದ ಬದುಕ್ತಾ ಇರ್ತಾರೆ, ಅಂತ ಜೀವಿಗಳಿಗೆ ಅಥವಾ ಅಂತ ವ್ಯಕ್ತಿಗಳಿಗೆಲ್ಲ ನೀವೊಂದು ಇನ್ಸ್ಪಿರೇಷನ್ ಅಕ್ಕಮ್ಮ. ಸೊ ಅದ್ರ ಬಗ್ಗೆ ಹೇಳಿ. ಬೇಸಿಕಲಿ ಆ ಸೀನ್ ಮಾಡಬೇಕಾದ್ರೆ ಒಂಥರ ಹೆಂಗೆ ಅಂದರೆ, ಯಾವಾಗಲೂ ಗಂಡನ ಎದುರುಗಡೆ ಮಾತಾಡಲ್ಲ, ಅತ್ತೆ ಎದುರುಗಡೆ ಮಾತಾಡಲ್ಲ, ಮಾವನ ಎದುರುಗಡೆ ಮಾತಾಡಲ್ಲ, ಮಕ್ಕಳ ಜೊತೆ ಪ್ರೀತಿಯಿಂದ ಇರ್ತೀನಿ. ಸೊ ಈ ಒಂದು ಶೇಡ್ ಭಾಗ್ಯ ಮಾತಾಡ್ತಾಳೆ, ಭಾಗ್ಯ ತಪ್ಪಿದ್ರೆ ಅವಳು ಎದುರು ನಿಂತು ಮಾತಾಡ್ತಾಳೆ ಅನ್ನೋದು ಆ ಸೀನಲ್ಲೇ ಎಸ್ಟಾಬ್ಲಿಷ್ ಆಗಿದ್ದು. ಆ್ಯಂಡ್ ಆ ಸೀನ್ ಮಾಡೋವಾಗಲೂ ಕೂಡ ನಮಗೆ ಒಂಥರ ಎಷ್ಟು ಇಮೋಷ್ನಲ್ ಆಗಿಬಿಟ್ವಿ ಅಂದರೆ, ಲಿಟ್ರಲಿ ನಾನು ಮತ್ತು ಲಡ್ಡು ಸೀನ್ ನಡೆಯುವಾಗ ಫುಲ್ ಅಳ್ತಾನೆ ಇದ್ವಿ. ಅಂದರೆ ಕಟ್ ಅಂದಾಗಲೂ ನಾವು ಆ ಇಮೋಷನ್ಸಲ್ಲೇ ಇದ್ವಿ. ಫ್ಲ್ಯಾಶ್ ಕಟ್ ಹೋಗುತ್ತೆ, ನಿಮ್ಮ ಚಿಕ್ಕ ಮಕ್ಕಳಿದ್ದಾಗ ನಿಮ್ಮ ಚಿಕ್ಕಮ್ಮಗೆ ನೀವು ಮಾತು ಕೊಟ್ಟಾಗ ಅದೆಲ್ಲ ಫ್ಲ್ಯಾಶ್ ಕಟ್ ಹೇಳುವಾಗ ಇಮೋಷ್ನಲಿ ಎಷ್ಟು ಫೀಲ್ ಆಯಿತು ಅಂದರೆ, ಐ ಆಮ್ ಶೋರ್ ನನಗೆ ಇಬ್ಬರು ಮೂರು ಜನ ಈಗಾಗಲೇ ಹೇಳಿದ್ದಾರೆ ಅವ್ರ ಅಕ್ಕ ತಂಗೀರು ಇರೋರು, ನಮಗೆ ನಿಜವಾಗ್ಲೂ ನಮ್ಮನ್ನು ನಾವು ನೋಡ್ಕೊಂಡ್ವಿ ಟಿ ವಿ ಮೇಲೆ ಅಂತ ಅನ್ನಿಸ್ತು ಅಂತ. ಸೊ ಲಡ್ಡುದು ನಂದು ಇಮೋಷನ್ ಹೇಗಿದೆ ಅಂದರೆ, ಲಡ್ಡುಗೆ ಅನ್ಯಾಯ ಆಗಬಾರ್ದು ಜೀವನದಲ್ಲಿ ಯಾವುದೇ ಕಾರಣಕ್ಕೂ, ಅದಕ್ಕೋಸ್ಕರ ನಾನು ಯಾವುದೇ ಎಕ್ಸ್ಟೆಂಟ್ಗೂ ಕೂಡ ಹೋಗೋಕ್ಕೆ ರೆಡಿ ಇದ್ದೀನಿ ಅನ್ನೋದು. ಯಾಕಂದರೆ ಅಲ್ಲಿ ನನ್ನ ಗಂಡ ಇರ್ತಾರೆ, ಅತ್ತೆ ಇರ್ತಾರೆ, ಎಲ್ಲರೂ ಇರ್ತಾರೆ, ಎಲ್ಲರ ಮುಂದೆ ನಾನು ಲಡ್ಡೂನ ಇಂಥ ಹುಡುಗಂಗೆ ಕೊಡಲ್ಲ ಅನ್ನೋ ಒಂದು ಡಿಸಿಷನ್ನ ಭಾಗ್ಯ ಹೇಳ್ತಾಳೆ ಅಂದರೆ, ಭಾಗ್ಯನಲ್ಲಿ ಆ ಧೈರ್ಯ ಲಡ್ಡುಗೋಸ್ಕರ ಬಂತು ಅನ್ನೋ ರೀತಿಯೇ ಇದೆ. ಸೊ ಇನ್ನು ಮುಂದೆ ಕೂಡ ಲಡ್ಡು ಜೀವನದಲ್ಲಿ ಏನೇ ಆದ್ರೂ ಅದನ್ನು ಎದುರಿಸೋದಕ್ಕೆ ನಾನು ಇರ್ತೀನಿ ಅನ್ನೋದಂತೂ ಗ್ಯಾರಂಟಿ. ಅದೇ ತಾಂಡವ ಮುಂದೆ ಮಾತಲ್ಲ, ಏ ರೆಕ್ಕೆ ಪುಕ್ಕ ಏನೋ ವಿಚಾರ, ಯಾಕೆ ಅಷ್ಟು ಸೈಲೆಂಟ್, ಅವ್ರು ಇರೋ ರೀತಿಗೆ ಭಯನ ಅಥವಾ ನಿಮ್ಗೊಂದು ಇನ್ಫೀರಿಯರ್ ಏನ ಭಾಗ್ಯಂಗೆ ಒಂದು ಇನ್ಫೀರಿಯರ್ ಕಾಂಪ್ಲೆಕ್ಸ್ ಆ ಥರನ ಅಥವಾ ಯಾವ ಥರ ತಾಂಡವರ ಮುಂದೆ ಏನಕ್ಕೆ? ನನಗೆ ಏನು ಅನ್ಸುತ್ತೆ ಅಂದರೆ, ಭಾಗ್ಯಾಗೆ ತಾಂಡವು ಹೇಳೋದು ಯಾವಾಗಲೂ ಸರಿ ಅನ್ಸುತ್ತೆ. ಇವಾಗ ಅತ್ತೆನೂ ಹೇಳ್ತಾರೆ, ನೀನು ತುಂಬ ನಿಧಾನ ಕಣೆ, ನೀನು ತುಂಬ ನಿಧಾನ ಕಣೆ. ಹೌದಲ್ವಾ, ನಾನು ತುಂಬ ನಿಧಾನ, ಅದಕ್ಕೆ ಅತ್ತೆ ಹೇಳ್ತಾ ಇದ್ರು, ಅದರಲ್ಲಿ ತಪ್ಪೇನೂ ಇಲ್ಲ ಅನ್ನೋದು ನನ್ನ ತಲೆಯಲ್ಲಿದೆ. ಹಾಗೆ ಗಂಡ ಕೂಡ ಏನೇ ಹೇಳಿದ್ರು ನಾನು ಯಾವಾಗಲೂ ಭಾಗ್ಯ ಅಂದ್ಕೊಳ್ಳೋದು ಏನಂದರೆ, ಆಫೀಸಲ್ಲಿ ಎಷ್ಟೊಂದು ಕೆಲಸ ಇರುತ್ತೆ, ಅಲ್ಲಿ ಏನೋ ಟೆನ್ಷನ್ ಇರುತ್ತೆ, ಅದನ್ನು ತಂದು ನನ್ನ ಮೇಲೆ ಹಾಕ್ತಾ ಇದ್ದಾರೆ ಅಷ್ಟೇ, ಅದರಲ್ಲಿ ಏನೂ ತಪ್ಪಿಲ್ವಲ್ಲ. ಅವ್ರು ಯಾವತ್ತೂ ಕೈ ಎತ್ತಿ ಹೊಡೆದಿಲ್ಲ, ಮಾಡಿಲ್ಲ, ಏನೋ ಸಿಟ್ಟನ್ನು ಅವ್ರ ಆಫೀಸಲ್ಲಿರೋ ಟೆನ್ಷನನ್ನು ನನ್ನ ಮೇಲೆ ತೀರಿಸ್ಕೊಳ್ತಾ ಇದ್ದಾರೆ ಅನ್ನೋದಷ್ಟೇ ತಲೆಯಲ್ಲಿದೆ ವಿನಃ, ನನ್ನ
ಗಂಡ ತೀರಾ ಕೆಟ್ಟವರು ಅವರಿಗೆ ನಾನು ಎದುರು ನಿಂತು ಮಾತಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಇನ್ನೂ ಬಂದಿಲ್ಲ ತಾಂಡವರಿಗೆ ಮೇನ್ ಕೋಪನೇ ನನ್ನ ಸ್ಟೇಟಸ್ ಗೆ ನನ್ನ ಇಷ್ಟ ಹೇಳಿದ್ರೂ ಮ್ಯಾಚ್ ಆಗಲ್ಲ ಸೋ ನನ್ನ ಸ್ಟೇಟಸ್ ಏ ಬೇರೆ ನನಗೆ ಸಿಕ್ಕಿದವರೇ ಬೇರೆ ಅನ್ನುವಂತ ಒಂದು ಇನ್ಸೆಕ್ಯೂರಿಟಿ ಅವ್ರಿಗಿದೆ ಅಂಡ್ ಇನ್ನೊಂದೇನು ಅಂದ್ರೆ ಇದ್ರದ್ದು ಎಲ್ಲ ಹೊರತಾಗಿ ಅವರು ಒಂದು ಅಫೇರ್ ಟೈಪ್ಸ್ ಒಂದು ಫ್ಲೋ ನಡೀತಾ ಹೋಗ್ತಾ ಇದೆ ಕ್ಯಾರೆಕ್ಟರ್ ಅದು ನಿಮಗೆ ಗೊತ್ತಿಲ್ಲ ಹಾಗೆ ನೀವೇನು ಅನ್ಕೊಂಡಿದ್ರೆ ನಮ್ಮ ಜೊತೆ ಒಂದು ವರ್ಕ್ ಮಾಡೋ ಕಲೀಗ್ ಅಂತ ಕರೆಕ್ಟ್ ಒಂದು ಕಲೀಗ್ ಅಂತ ನೀವು ಅನ್ಕೊಂಡಿದ್ದೀರಾ ಇದು ನಿಮಗೆ ಗೊತ್ತಾದ್ರೆ ಎರಡು ಮಕ್ಕಳ ತಂದೆ ನಿಮ್ಮ ಗಂಡ ಒಬ್ಬ ಮನೆ ಕಾಪಾಡುವಂತ ಒಬ್ಬ ವ್ಯಕ್ತಿ ಈ ತರದೊಂದು ಫ್ಲೋ ನಲ್ಲಿ ಹೋಗ್ತಾ ಇದಾರೆ ಅಂತ ಗೊತ್ತಾದ್ರೆ ಭಾಗ್ಯ ಆಲ್ರೆಡಿ ಭಾಗ್ಯ ಸಾಫ್ಟ್ ಅವ್ರಿಗೆ ಆಲ್ರೆಡಿ ಒಂದು ತಂಗಿ ಬಗ್ಗೆ ತಲೆ ಓಡ್ತಾನೆ ಇರುತ್ತೆ ಆ ಮಧ್ಯೆ ಇದು ಬಂದರೆ ಏನಾಗ್ಬಹುದು ಭಾಗ್ಯಗೆ ವಾಟ್ ಏನ್ ಯಾವ ತರ ಸಿಚುವೇಶನ್ ಫೇಸ್ ಮಾಡ್ತಾರೆ ಇವಾಗ ಭಾಗ್ಯ ಆಗಿ ಹೇಳಬೇಕು ಅಂದ್ರೆ ಭಾಗ್ಯನ ತಲೆಯಲ್ಲಿ ಏನಿದೆ ಅದ್ಭುತವಾದ ಗಂಡ ಅದ್ಭುತವಾದ ಅತ್ತೆ ಮಾವ ಎರಡು ಮಕ್ಕಳಿದ್ದಾರೆ ನನ್ನ ಜೀವನ ಕಂಪ್ಲೀಟ್ ಆಗಿದೆ ಕೆಲವೊಂದ್ಸರ್ತಿ ಜಗಳ ಆಗುತ್ತೆ ಏನೋ ಅಂತಾರೆ ಬೈತಾರೆ ಬಿಟ್ಟರೆ ನನ್ನ ಜೀವನ ಕಂಪ್ಲೀಟ್ ಆಗಿದೆ ಹೀಗೆ ಶ್ರೇಷ್ಠ ಅವ್ರ ಬಗ್ಗೆ ಲಡ್ಡೂನು ಬಂದು ಹೇಳಿದಾಗ ಅವಳ ತಲೆಯಲ್ಲಿ ಏನು ಅಂತಂದರೆ ಶ್ರೇಷ್ಠ ಅವ್ರ ಜೊತೆ ಕೆಲಸ ಮಾಡೋ ಹುಡುಗಿ ಪಕ್ಕದ ಬೀದಿಲೇ ಇರೋದು ಸೊ ಆಫೀಸಿಂದ ಬರಬೇಕಾದ್ರೆ ಅವಳನ್ನು ಮನೆಗೆ ಬಿಟ್ಟು ಬರ್ತಾರೆ ಅದರಲ್ಲಿ ತಪ್ಪೇನೂ ಇಲ್ಲ ಅವರಿಬ್ಬರು ಫ್ರೆಂಡ್ಸ್ ಥರ ಇದ್ದಾರೆ ಅನ್ನೋದೇ ಭಾಗ್ಯ ತಲೆಯಲ್ಲಿ ಇರೋದ್ರಿಂದ ಭಾಗ್ಯ ಅದನ್ನು ತೀರಾ ಡೌಟ್ ಪಡೋ ರೀತಿ ಏನೂ ತಗೊಂಡಿಲ್ಲ ಬಹುಶಃ ಭಾಗ್ಯಗೆ ಶ್ರೇಷ್ಠ ಜೊತೆ ಅವ್ರದ್ದು ಅಫೇರ್ ಇದೆ ಅಂತ ಗೊತ್ತಾದರೆ ಫಸ್ಟು ಡೆಫಿನೆಟ್ಲಿ ಹೋಗಿ ಕೇಳ್ತಾಳೆ ಯಾಕಂದರೆ ಸ್ವಾಭಿಮಾನನೇ ಇಲ್ಲದೆ ಬದುಕುವಂಥ ಪಾತ್ರ ಏನಲ್ಲ ಸ್ವಾಭಿಮಾನ ಇದೆ ಅವಳಿಗೆ ಎದುರು ಮಾತಾಡಲ್ಲ ಯಾಕಂದರೆ ಏನೋ ಟೆನ್ಷನ್ ಇದೆ ಆ್ಯಂಡ್ ನಾನು ನಿಭಾಯಿಸ್ಕೊಂಡು ಹೋಗಬೇಕು ನಾನು ಈ ಇಡೀ ಕುಟುಂಬನ ಅಂದಾಗ ಇಬ್ಬರಲ್ಲಿ ಒಬ್ಬರು ಬಗ್ಗದ್ರೇ ಸಂಸಾರದ ಬಂಡಿ ಮುಂದೆ ಹೋಗೋದು ಅನ್ನೋದು ಭಾಗ್ಯನ ತಲೆಯಲ್ಲಿ ಇರೋದ್ರಿಂದ ನಾನೇ ತಗ್ಗಿ ಬಗ್ಗಿ ಇರೋಣ ಅವರೇ ಯಾಕಂದರೆ ಅವ್ರು ಹೊರಗಡೆನೂ ಹೋಗಿ ದುಡಿಬೇಕು ಮನೇನೂ ನಿಭಾಯಿಸ್ಬೇಕು ಟೆನ್ಷನ್ ಇರುತ್ತೆ ಸೊ ಜಾಸ್ತಿ ಟೆನ್ಷನ್ ಕೊಡೋದು ಬೇಡ ಅನ್ನೋದು ಭಾಗ್ಯಳ ತಲೆಯಲ್ಲಿರೋದು ಆದರೆ ಅವ್ರಿಗೇನಾದರೂ ಅಫೇರ್ ಇದೆ ಅಂತ ಭಾಗ್ಯ ಗೊತ್ತಾದರೆ ಮೊದಲು ಹೋಗಿ ಮಾತಾಡ್ತಾಳೆ ಡೆಫಿನೆಟ್ಲಿ ಯಾಕೆ ಏನು ಹೇಗೆ ಅಂತ ಬಹುಶಃ ನನಗನ್ಸೋದು ಅತ್ತೆಯಾಗಿ ಕುಸುಮ ಭಾಗ್ಯನ ಜೊತೆ ಯಾವಾಗಲೂ ನಿಂತೇ ನಿಲ್ತಾರೆ ಯಾಕಂದರೆ ನನ್ನ ತಂಗಿಗೆ ಸರಿಯಾದ ಹುಡುಗನ ನಾನು ಹುಡುಕೊಡ್ತೀನಿ ಅಂತ ನನ್ನ ಅತ್ತೆ ಹೇಳೋದಿದೆಯಲ್ಲ ಅದು ತುಂಬಾ ದೊಡ್ಡ ವಿಷಯ ಯಾಕಂದರೆ ಅತ್ತೆ ಬೈಯೋದೇ ಏನೋ ಒಂದು ಹಿಂಗೆ ಚೂಡ್ತಾ ಇರ್ತಾರೆ ಆವಾಗವಾಗ ಅಂತ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾರೆ ಬಟ್ ನನ್ನ ಅತ್ತೆ ಯಾವಾಗ ಬಂದು ಲಡ್ಡುಗೆ ನಾನು ಹುಡುಕ್ತೀನಿ ಗಂಡನ್ನ ಅಂತ ಹೇಳ್ತಾರಲ್ಲ ಅದರಲ್ಲೇ ತೋರಿಸುತ್ತೆ ಅವ್ರಿಗೆ ನನ್ನ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ಆ್ಯಂಡ್ ತಾಂಡವ ಏನಾದರೂ ಈ ಥರ ಅಫೇರ್ ಇದೆ ಅಂತ ಗೊತ್ತಾದರೆ ಬಹುಶಃ ಕುಸುಮನೇ ತಾಂಡವ ಆಡ್ಬಿಡ್ತಾರೆ ನಾನೇನಾದರೂ ಹೇಳೋಕ್ಕೆ ಮುಂಚೆ ಆ ಧೈರ್ಯ ಇದೆ ನನಗೆ ನನ್ನ ಅತ್ತೆ ಮಾವನ ಮೇಲೂ ನನಗೆ ನಂಬಿಕೆ ಇದೆ ನನ್ನ ಗಂಡನ ಮೇಲೂ ನನಗೆ ನಂಬಿಕೆ ಇದೆ ಸೊ ಗಂಡ ಅಪ್ಪಿತಪ್ಪಿ ಏನಾದರೂ ದಾರಿ ತಪ್ಪಿದ್ರೆ ಅವರಿಬ್ಬರು ಅವ್ರನ್ನ ಸರಿ ದಾರಿಗೆ ತರ್ತಾರೆ ಅನ್ನೋದು ಕಾನ್ಫಿಡೆಂಟ್ ಆಗಿದ್ದೀನಿ ನಾನು ವೈಷ್ಣವ್ ತರ ಹುಡುಗ ಸಿಕ್ಕಿದ್ರೆ ಓಕೆ ಆದ್ರೆ ನನಗೇನು ಅನ್ಸುತ್ತೆ ನಮ್ಮ ಸ್ಟೇಟಸ್ಗಿಂತ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀವಿ ವೈಷ್ಣವ್ ಅಂತ ಹುಡುಗ ಲಡ್ಡೂನ ಮದುವೆ ಆಗೋದು ಅಂತ ಇಬ್ಬರದ್ದು ಜೋಡಿಯೇನೋ ಚೆನ್ನಾಗಿರ್ಬೋದು ಆದರೆ ವೈಷ್ಣವ್ ಈಗಾಗಲೇ ದೊಡ್ಡ ಸ್ಟಾರ್ ಅಲ್ವಾ ಸೊ ಅವ್ರಿಗೆ ನನ್ನ ಲಡ್ಡು ಇಷ್ಟ ಆಗುತ್ತೋ ಇಲ್ವೋ ಆ ಥರ ಏನೂ ಯೋಚನೆ ಮಾಡಿಲ್ಲ ನಾನು ನನಗೇನು ಅಂದರೆ ಅವರು ದುಡ್ಡು ಮಾಡಲಿ ಇಲ್ಲ ಯಾವತ್ತೂ ಯೋಚನೆ ಬರಲಿಲ್ಲ ಯಾಕಂದರೆ ಅವನು ಯಾವಾಗಲೂ ಕಿಟ್ಲೆ ಮಾಡ್ತಾ ಇರ್ತಾನೆ ಅದಕ್ಕೆ ಅದಕ್ಕೆ ಅದು ಅದಕ್ಕೆ ಇದು ಅದಕ್ಕೆ ಇದು ಅಂತ ಮೊನ್ನೆನೂ ಮನೇಲಿ ಎಲ್ಲರ ಹತ್ರ ಬಯಸ್ಕೊಂಡೆ ಯಾಕಂದರೆ ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಕಾಲು ಉಳ್ಕಿದ್ದಕ್ಕೆ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿಂದ ಹೋಟ್ಲಿಗೆ ಕರ್ಕೊಂಡೋಗಿ ಮನೆಗೆ ಬಂದು ಬಯಸ್ಕೊಂಡೆ ಆ ಮರ ಏನಿಂದ ನಾನು ಮಾತು 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 ಮಾತಾಡ್ತಾನೆ ಇರ್ತಾನೆ ತುಂಬಾ ಒಳ್ಳೆ ಹುಡುಗ ಆ ಥರ ಹುಡುಗ ಏನಾದರೂ ನನ್ನ ಲಡ್ಡುಗೆ ಸಿಕ್ಬಿಟ್ಟಿದ್ರೆ ನನ್ನ ಪುಣ್ಯ ಅದು ನನ್ನ ಲಡ್ಡು ಜೀವನ ಅಷ್ಟು ಚೆನ್ನಾಗಿರುತ್ತೆ ಅಂತ ಆದರೆ ನಮ್ಮ ಒಂದು ಏನಂತಾರೆ ಲೆವೆಲ್ಗಿಂತ ಜಾಸ್ತಿ ಯೋಚನೆ ಮಾಡಿಬಿಡ್ತೀವೇನೋ ಅಂತ ಅನಿಸುತ್ತೆ ಹಾಗಾಗಿ ನಾನು ಆ ಥರ ಏನೋ ಆಸೆ ಇಟ್ಕೊಂಡಿಲ್ಲ ಅವರೇನಾದರೂ ಕೇಳಿಬಿಟ್ರೆ ಅಂತೂ ಭಾಳ ಖುಷಿ ಇದೆ ಈಗ ನಮ್ಮ ಅತ್ತೆ ಹುಡುಕ್ತಾ ಇದ್ದಾರೆ ನನ್ನ ಲಡ್ಡುಗೆ ಗಂಡನ್ನು ಶ್ರೀರಾಮ್ನಂಥ ಗಂಡು ರಾಜ್ಕುಮಾರ್ನಂಥ ಗಂಡನ ಹುಡುಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಸದ್ಯಕ್ಕೆ ಭಾಳ ಭಾಳ ಖುಷಿಯಾಗಿದ್ದೀನಿ ನಾನು ಸುಷ್ಮಾಗಿ ಡಬಲ್ ಖುಷಿ ಯಾಕೆ ಅಂದರೆ ಮನೆ ಫ್ಯಾಮ್ಲಿ ಜೊತೆಲಿ ಒಂದು ಹೊಸ ಫ್ಯಾಮ್ಲಿ ಸಿಕ್ಕಿದೆ ನನಗೆ ಸೆಟ್ಟಲ್ಲಿ ಬಹುಶಃ ಸೆಟ್ಟಲ್ಲಿ ನಾನೇ ಜಾಸ್ತಿ ಮಾತಾಡೋದು ನಾನೇ ಜಾಸ್ತಿ ಬೈಸ್ಕೊಳ್ಳೋದು ಎಲ್ಲ ನಾನೇ ಜಾಸ್ತಿ ಆಗಿರೋದ್ರಿಂದ ಎಲ್ಲರೂ ನನ್ನನ್ನು ಜಾಸ್ತಿ ಪ್ರೀತಿ ಮಾಡ್ತಾರೆ ಸೊ ಸೆಟ್ಟಲ್ಲಿ ಎಲ್ರಿಗೂ ನನ್ನ ಕಂಡ್ರೆ ಇಷ್ಟ ನನಗೂ ಎಲ್ಲರನ್ನ ಕಂಡರೂ ಇಷ್ಟ ಸೊ ಹಾಗಾಗಿ ಒಂದು ಎಕ್ಸ್ಟ್ರಾ ಫ್ಯಾಮ್ಲಿ ಸಿಕ್ಕಿದೆ ಅದ್ರ ಜೊತೆಗೆ ಜನ ದಿನ ನಮ್ಮನ್ನು ಅವ್ರ ಮನೇಲಿ ಕೂತ್ಕೊಂಡು ನೋಡ್ತಾ ನೋಡ್ತಾ
ಮತ್ತೆ ನಾನು ಅವ್ರ ಮನೆ ಮಗಳಾಗಿದ್ದೀನಿ. ಸೊ ಆ್ಯಂಕರಿಂಗ್ ಮಾಡಬೇಕಾದ್ರೆ ಏನು ಮತ್ತು ವೀಕೆಂಡ್ಸ್ ಬರೋದು ಅಥವಾ ತಿಂಗ್ಳಿಗೆ ಒಂದ್ಸಲ ಮಾಡೋದು ಆ ಥರ ಆಗಿದ್ದರಿಂದ ಎಲ್ಲೋ ಒಂಥರ ಸ್ಕ್ರೀನಲ್ಲಿ ನೋಡಿದ್ವಿ ಆಯಿತು ಅನ್ನೋ ಥರ ಇತ್ತು. ಈಗ ಮತ್ತೆ ನನ್ನನ್ನು ಮನೆ ಮಗಳಾಗಿ ಸ್ವೀಕರಿಸ್ತಾ ಇದ್ದಾರೆ ಅಂತ ಅದೊಂದು ಖುಷಿ ಇದೆ ನನಗೆ. ಸದ್ಯಕ್ಕೆ ಭಾಳ ಖುಷಿ ಇದೆ. ನನಗೇನು ಹಿಂಗೆ ಬೇಕು ಮನೆ ಹಾಗೆ ಬೇಕು ಅಂತಿರಲಿಲ್ಲ. ಆದರೆ ಮದುವೆ ಆಗಿ ಮೊದಲನೇ ದಿನ ಸೇರ್ತು ಉಳಿದು ಮನೆಗೆ ಬಂದ ತಕ್ಷಣ ಅತ್ತೆ ಹತ್ರ ಆಶೀರ್ವಾದ ತೊಗೊಂಡಾಗ ಅತ್ತೆ ಹೇಳಿದ್ದೆ ಅದು ಸೇರ್ತು ಒದ್ದು ಮನೆಯೊಳಗೆ ಬರ್ತಾ ಇದೆಯಾ ಇದು ಬಾಡಿಗೆ ಮನೆ ನಿನ್ನ ಕಾಲ್ಗುಣದಿಂದ ನಿನ್ನ ಗಂಡ ಆದಷ್ಟು ಬೇಗ ಒಂದು ಸ್ವಂತ ಮನೆ ಕಟ್ಟಲಿ ಅಂತ ಅವರು ಹೇಗೆ ಹರಿಸಿದ್ರೋ ಅವ್ರದ್ದೇನು ಆಸೆ ಇತ್ತೋ ಅದು ಈಡೇರ್ತು. ಅದಕ್ಕೆ ಇನ್ನೂ ಖುಷಿ ಇದೆ. ಆ್ಯಂಡ್ ನನ್ನ ಗಂಡ ಬರೀ ಮನೆ ದೊಡ್ಡ ಮನೆ ಕಟ್ಸಿಲ್ಲ ಅರಮನೆ ಅಂತ ಮನೆ ಕಟ್ಸಿದ್ದಾರೆ. ಇದನ್ನು ನಿಭಾಯಿಸ್ಕೊಂಡು ಹೋಗೋ ಜವಾಬ್ದಾರಿ ಈಗ ನನ್ನ ತಲೆ ಮೇಲಿದೆ. ಥ್ಯಾಂಕ್ ಯು ಸೋ ಮಚ್.